ಇವತ್ತು ನನಗೆ ಒಂಥರ ನಾರ್ತ್ ಇಂಡಿಯನ್ ಥೀಮ್ ಲುಕ್ ಕೊಡ್ತಾ ಇದ್ದಾರೆ. ಡಿಸೈನರ್ ಲೆಹೆಂಗಾ, ಮೇಕಪ್ ಆರ್ಟಿಸ್ಟ್ ಹೇರ್. ನಮ್ಮ ಫೋಟೋ ಶೂಟ್ಸ್ ಅಲ್ಲೆಲ್ಲ ಇದೊಂದು ಟ್ರೆಡಿಷನ್ ಇದ್ದಾಗೆ ಟ್ರಾನ್ಸಿಷನ್ ರೀಲ್ಸ್ ಮಾಡೋದು ಅಲ್ವಾ. ಹಿಂಗ್ ಬಂದ್ ಹಿಂಗ್ ಮಾಡಿದ್ರೆ ನಾವು ಬೇರೆಯವ್ರು ಆಗೋಗ್ಬಿಟ್ಟಿರ್ತೀವಿ. ನಾನ್ ಯಾರು, ನಾನ್ ಯಾಕೆ ಇಲ್ಲಿ ಬಂದಿದ್ದೀನಿ? ಬ್ರೌನ್ ಬ್ಲ್ಯಾಕ್ ಲೆನ್ಸ್. ಓಕೆ ನೋಡಿ ಇಲ್ಲಿ ರಾಧಿಕಾ ಅಕ್ಕ, ಏನ್ ಹಾಕಿ ಏನ್ ಮಾಡಿ ಇಲ್ಲಿ ಹೆಂಗ ಮಾಡಿದೀರಾ? ಸ್ಟೋನ್ ವರ್ಕ್ ಅಷ್ಟೇ, ಜಸ್ಟ್ 7 kg. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನೊಂದು ಲೊಕೇಶನಿಗೆ ಬಂದಿದ್ದೀನಿ. ನಿನ್ನೆವರೆಗೂ ಕಂಟಿನ್ಯೂಸ್ ಆಗಿ ಶೂಟ್ ನಡೀತು. ನಿನ್ನೆ ಕೂಡ ಮಂಚೇನಹಳ್ಳಿಯಲ್ಲಿ 12:30 ಶೂಟ್ ನಡೀತು. ಅದಾದ ನಂತರ ಇವತ್ತು ಆಲ್ರೆಡಿ ಫೋಟೋಶೂಟ್ ಪ್ಲ್ಯಾನ್ ಆಗಿದ್ದರಿಂದ ಮಾಡಲೇಬೇಕಾದ ಪರಿಸ್ಥಿತಿ. ಬಟ್ ಐ ಆಮ್ ಸೋ ಎಕ್ಸೈಟೆಡ್ ಟು ಬಿ ಹಿಯರ್. ಇವತ್ತು ನನಗೆ ಒಂಥರ ನಾರ್ತ್ ಇಂಡಿಯನ್ ಥೀಮ್ ಲುಕ್ ಕೊಡ್ತಾ ಇದ್ದಾರೆ. ಡಿಸೈನರ್ ಲೆಹೆಂಗಾ, ಮೇಕಪ್ ಆರ್ಟಿಸ್ಟ್ ಹೇರ್, ಫೋಟೋಗ್ರಫಿ ಎಲ್ಲ ನಡೆಯುತ್ತೆ. ಸೊ ಬನ್ನಿ ನೋಡೋಣ. ಹೇ ಹಾಯ್, ಐ ಆಮ್ ಆಲ್ ಗುಡ್, ಕಾಫಿನೂ ರೆಡಿ. ಬೈ ದ ವೇ, ಇವ್ರು ರಾಧಿಕಾ ಅಂತ ನಮ್ಮ ಡಿಸೈನರ್. ಕಾಫಿ ರೆಡಿ ಆಗೋಗ್ಬಿಟ್ಟಿದ್ದೆ ಆಗಲೇ, ನಾನು ಬರ್ತೀನಂತ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಇವರು ಡಿಸೈನರ್, ನನಗೆ ನಾರ್ತ್ ಇಂಡಿಯನ್ ಲೆಹೆಂಗಾ ಮಾಡಿರೋದು ಇವರೇ. ಐ ಕಾಂಟ್ ವೇಟ್ ಟು ವೇರ್ ಇಟ್. ಬನ್ನಿ ಕುಡಿಯೋಣ. ಮನ್ಸಿಯವರೇ ಬನ್ನಿ, ಒಂದು ಟ್ರಾನ್ಸಿಷನ್ ರೀಲ್ ಮಾಡೋಣ. ಓಹೋ ಜ್ಯೋತಿ ಅವರೇ, ಇವರು ನಮ್ಮ ಮೇಕಪ್ ಆರ್ಟಿಸ್ಟು. ನಮ್ಮ ಫೋಟೋ ಶೂಟ್ಸಲ್ಲೆಲ್ಲ ಇದೊಂದು ಟ್ರೆಡಿಷನ್ ಇದ್ದಾಗೆ ಟ್ರಾನ್ಸಿಷನ್ ರೀಲ್ಸ್ ಮಾಡೋದು ಅಲ್ವಾ. ಹಿಂಗ್ ಬಂದು ಹಿಂಗ್ ಮಾಡಿದ್ರೆ ನಾವು ಬೇರೆಯವ್ರು ಆಗೋಗ್ಬಿಟ್ಟಿರ್ತೀವಿ. ಅದೊಂಥರ ಮೇಕಪ್ ಆರ್ಟಿಸ್ಟ್ ಮಹಿಮೆ ಅದೆಲ್ಲ ಅಲ್ವಾ. ರಾಧಿಕಾ ಅವರೇ, ಓ ಮೈ ಗಾಡ್, ಇತ್ತು ಲೆಹೆಂಗಾ, ಅಯ್ಯಪ್ಪ ಏನ್ರಿ ದಿಶ್ಬಾರ ಇದೆ, ನೆಕ್ಸ್ಟ್ ಲೆವೆಲ್. ಅಪ್ಪ ದೇವ್ರೆ ನೋಡಿ ಇಲ್ಲಿ, ಇದನ್ನ ನಾನು ಹಾಕೊಂಡ್ರೆ ಮುಳುಗ್ಬಿಡ್ತೀನಿ ನಂಗನ್ಸೋದು. ಇದ್ರಲ್ಲಿ ಡಂಬಲ್ಸ್ ವರ್ಕೌಟ್ ಎಲ್ಲ ಮಾಡ್ಬೋದಲ್ವಾ? ಓಕೆ ನೋಡಿ ಇಲ್ಲಿ, ಬ್ರೌನ್ ಬ್ಲ್ಯಾಕ್ ಲೆನ್ಸ್ ಆಗ್ತಿಲ್ಲ ತಕ್ಕೊಡ ನಿಜ ಆಗ್ತಾ. ಸೊ ಲೆನ್ಸ್ ನನಗೆ ತುಂಬ ಇಷ್ಟ ಹಾಕೊಳ್ಳೋಕ್ಕೆ. ಅದಲ್ಲದೆ ಇವತ್ತು ಎಲ್ಲರೂ ಲೇಡೀಸ್ ಗ್ಯಾಂಗ್, ಮೇಕಪ್ ಆರ್ಟಿಸ್ಟು, ಡಿಸೈನರು, ಫೋಟೋಗ್ರಫಿ ಬಿಟ್ಟು ಅದನ್ನು ನಾವೇ ಕಲ್ತ್ಬಿಡ್ತೀವಿ ನೆಕ್ಸ್ಟ್ ಟೈಮಿಂದ. ಎಲ್ಲರೂ ಮೇಡಮ್ ನೀವು ಹೇಗೆ ಇಷ್ಟು ಈಸಿಯಾಗಿ ಲೆನ್ಸ್ ಹಾಕೊಂಡ್ಬಿಡ್ತೀರಾ ಅಂತ ಕೇಳ್ತಾರೆ. 8 ವರ್ಷದಿಂದ ನಾನು ಈ ಥರ ಲೆನ್ಸ್ ಹಾಕೊಳ್ಳೋದು, ಫೋಟೋಶೂಟ್ಸ್ ಮಾಡೋದೆಲ್ಲ ಮಾಡ್ತಾನೆ ಇರ್ತೀನಿ. ಸೊ ತುಂಬ ಈಸಿ ನೋಡಿ ಇಲ್ಲಿ. ಹೌದಾ ನೋಡಿದ್ರ? ಹಾಂ, ನೀವು ಹಿಂಗೆ ನಾನು ನೋಡಿದ್ದೀನಿ ಕೆಲವು ಮೇಕಪ್ ಆರ್ಟಿಸ್ಟ್ ಅಂದರೆ ಮೋಸ್ಟ್ಲಿ ಎಲ್ಲ ಬ್ರೈಡ್ಸ್ಗೆಲ್ಲ ಅಭ್ಯಾಸ ಇರಲ್ಲಲ್ಲ, ಇಲ್ಲಿ ಕೆಳಗಡೆ ಇಟ್ಟು ಈ ಕಡೆ ನೋಡಿ ಆ ಕಡೆ ನೋಡಿ ಅಂತ ನೋಡಿ. ಚಮಕ್ ಚಮಕ್ ಇದೇ ಇರ್ಲಿ, ಇದ್ರಲ್ಲೇ ಕುತ್ಕೊಂಡ್ಬಿಟ್ಟಿದೆ. ಇದಂದ್ರೆ ಪರ್ಫೆಕ್ಟ್ ಆಗಿರುತ್ತೆ, ಅದಾದ್ರೆ ನಾನ್ ಬೆಂಡ್ ಆಗ್ಬೇಕು. ರಿಯಲ್ ಆಗಿ ಚೆನ್ನಾಗಿರ್ತೀರಾ ಸೀರಿಯಲಲ್ಲೆಲ್ಲ, ಹೆವಿ ಮೇಕಪ್ಪು ಆಮೇಲೆ ಅಂದ್ರೆ ಅದು ಆ ಫ್ರೇಮಿಗೆ ಹಂಗೆ ಕಾಣಿಸ್ಬೇಕಲ್ವಾ, ಅದಕ್ಕೆ ಅವ್ರ ಮೇಕಪ್ ಎಲ್ಲ ಜಾಸ್ತಿ ಮಾಡಿರ್ತಾರೆ. ನ್ಯಾಚುರಲ್ ಆಗಿ ನಮ್ಮಲ್ಲೂ ಕಲೆ ಇರುತ್ತೆ, ಮೇಕಪ್ ಇಂದ ಕವರ್ ಆಗತ್ತಷ್ಟೇ.
ಮೇಕಪ್ ಇಲ್ಲದೆ ನಿಮ್ ಕಲೆನ ತೋರ್ಸಕ್ ಆಗಲ್ಲ ಅಂತ. A few moments later. Amma, devare. Radhika ka? ಏನ್ ಹಾಕಿ ಏನ್ ಮಾಡಿ ಇಲ್ಲಿ ಹೆಂಗಾರ ಮಾಡಿದೀರ? ಸ್ಟೋನ್ ವರ್ಕ್ ಅಷ್ಟೇ. ಸ್ಟೋನ್ ವರ್ಕ್ ಎಷ್ಟು ಕೆಜಿ ಇದೆ ಅಕ್ಕ? ಜಸ್ಟ್ 7 ಕೆಜಿ. ಅಮ್ಮ ದೇವರ, ಇದನ್ನ ಹಾಕೊಂಡು ಶೂಟ್ ಮಾಡ್ಬೇಕು ಈಗ. ಹಂಗೆ ಇವಾಗ ತಿನ್ಕೊಂಡ್ ಬಿಡಿ, ಆಮೇಲೆ ಶೂಟ್ ಮಾಡಿ. ಪನಿಷ್ಮೆಂಟ್ ನೀವೇ ತಿನ್ನಿಸ್ಬೇಕು ನನಗೆ. ಇನ್ನ ಕಾದಿದೆ ನಿಮಗೆ, ಇವಾಗಲ್ಲ ಇನ್ನ ಕಾದಿದೆ. ಇವಾಗ ಕಾಪಾಡ್ಬೇಕು. ಎಷ್ಟು ಸ್ಟೋನ್ಸ್ ಹಾಕಿದಿರ, ಒಂದೊಂದು ಸ್ಟೋನ್ ಉದುರಿದಾಗ ಅಯ್ಯಯ್ಯೋ ಅಯ್ಯೋ ಅಂತ ಇರ್ತಾರ. ಉದುರು ಬಾರ್ದಪ್ಪ, ಉದುರಿಸ್ಬೇಡಿ, ಮಾಡಲ್ಲ. ತುಂಬಾ ಚೆನ್ನಾಗಿದೆ ನಿಜವಾಗ್ಲು. ಥ್ಯಾಂಕ್ ಯು ಸೋ ಮಚ್. ನಾನು ಇವಾಗ ಹೇಳ್ತೀನಿ, ಏನು ತಿಂದಿಲ್ಲ. ಓ ಮೈ ಗಾಡ್, ಲೆಟ್ಸ್ ಸ್ಟಾರ್ಟ್ ದಿ ಶೂಟ್. ನನ್ನ ಹೈಟ್ ಬಗ್ಗೆ ತುಂಬಾ ಜನ ಕೇಳ್ತಾ ಇರ್ತಾರೆ, ನನ್ನ ಹೈಟ್ ಎಷ್ಟು ಹೈಟ್ ಎಷ್ಟು ಅಂತ. ಸಾರಿ ಸಾರಿ, ನೀವು ನನ್ನ ಶೂಸ್ ಮುಟ್ತಾ ಇದ್ರ. ಅದಕ್ಕಿಂತ ಹೇಳ್ತಿದ್ಯಾ ಇವಾಗ ಹಾಕಿರೋ ನನ್ನ ಹೈಟು? ನೀವೆಲ್ಲ ಕಮೆಂಟ್ಸ್ ಅಲ್ಲಿ ಗೆಸ್ ಮಾಡಿ. 2.2 ಕಾಣ್ಸಲ್ಲ. ಹೆಂಗೆ 4.3? ನೀವ್ ಗೆಸ್ ಮಾಡಿ, ತಲೆ ಉಪಯೋಗಿಸ್ಬೇಡಿ. ಒಡ್ದಂದ್ರೆ ನಿಮಗೆ ಇನ್ನೊಂದಷ್ಟು ಕೆಜಿ ಹೊತ್ಕೊಳಕ್ ರೆಡಿ ಆಗಿರಿ. ಅಮ್ಮ ಅಮ್ಮ ಅಮ್ಮ, ಓ ಮೈ ಗಾಡ್. ಹುಡುಗನ್ ಹುಡ್ಕೊಂಡ್ ಬಂದ್ಬಿಡಿ, ಅದು ಚೆನ್ನಾಗಿದೆ ಅಲ್ಲ. ಯಾರ್ದು ಯಾರ್ದಿದ್ದು? ಭರತ್ ರೆಂಟಲ್ ಜುವೆಲ್ರಿ ಅವ್ರದ. ಆರ್ ಆರ್ ನಗರ್. ಓಕೆ ನೈಸ್. ಏನ್ರಿ ಇದು? ಓ ಮೈ ಗಾಡ್, ರೊಮ್ಯಾಂಟಿಕ್. ಗಂಡನ್ ನೋಡ್ತೀರಾ? ಐ ಆಮ್ ಜಸ್ಟ್ ಎಂಗೇಜ್ ಜೋ. ನಾನೇ ಇವ್ರ ಗಂಡ. ಅಯ್ಯೋ ಅನುಷ್ ಈ ಕಡೆ ಬನ್ನಿ ವಾಪಸ್, ಜಸ್ಟ್ ಫಾರ್ ಕಾಮಿಡಿ. ಐ ಆಮ್ ಸಿಂಗಲ್. ಡನ್. ದುಪ್ಪಟ್ಟ ಬಿಂದಿ, ಈಗ ದುಪ್ಪಟ್ಟ ಹಾಕ್ತಾರೆ ಅಲ್ಲಿ. ಇಪ್ಪಿಡು ಪಿನ್ನು, ಎರಡು ಪಿನ್, ಎರಡು ಪಿನ್. ಇಯರಿಂಗ್ ತೆಗೆದ್ಬಿಟ್ಟು ಬರೀ ಮಾ ಪಿನ್ ಕೊಡು ಅಲ್ಲಿ, ಪಿನ್ ಬಾಕ್ಸ್. ಇಲ್ಲಿ ಅಮ್ಮ 7 ಕೆಜಿ ಲೆಹಂಗಪ್ಪ. ಸ್ವಲ್ಪ ಟರ್ನ್ ಕೂಡ ಸ್ಲೋ ಮಾಡ್ತೀನಿ, ಬಟ್ ಹೇಗಿದೆ? ಫೋಟೋಸು ವಿಡಿಯೋಸು ಎಲ್ಲ ತೆಗಿತಾರೆ. ನನಗಂತೂ ಜುವೆಲ್ರಿ, ಲೆಹೆಂಗಾ, ಮೇಕಪ್, ಹೇರ್ ಎಲ್ಲ ತುಂಬಾ ಇಷ್ಟ ಆಗಿದೆ ನೋಡಿ. ಇದೆಲ್ಲ ಒಂಥರ ರಿಸೆಪ್ಷನ್ಗೆ ಗ್ರ್ಯಾಂಡಾಗಿ ರೆಡಿ ಆದಂಗಿದೆ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇದರದ್ದು ಫೋಟೋಸ್ ವಿಡಿಯೋಸ್ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಫಾರ್ ಇನ್ ದ ವಿಡಿಯೋ. ಬಂದಿದ್ದು ಫೋಟೋ ಶೂಟ್ಗೆ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಸ್ನೂಕರ್ ಟೇಬಲ್ ಮೇಲೆಲ್ಲ ಮಲಗಿಸ್ತಿದ್ದಾರೆ. ಏನು ರೀಚ್ ಇರೋವ್ರೇ, ಜೋ ಅವರೇ, ಏನು ಮಾಡಿಸ್ತಿದ್ದೀರ ರಾಧಾ? ಹೆಂಗೆ ಫೋಟೋ ಶೂಟ್? ಅಯ್ಯಯ್ಯೋ, ಮಿಸ್ಟರ್ ಬೀನ್ ಕೂಡ ನನ್ನ ನೋಡಿ ನಗ್ತಾ ಇದ್ದಾರೆ ನೋಡಿ.
ನೋಡಿ ಅಂತ. ಇವಾಗ ಫೋಟೋಶೂಟ್ ಶುರು, ಬಾಯ್. ಫೈನಲಿ ಫೋಟೋ ಶೂಟ್ ಕಂಪ್ಲೀಟ್ ಆಯ್ತು. ಹೇಗಿತ್ತು ಚಿರು? ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರಿ. ಓಹೋ, ಥ್ಯಾಂಕ್ ಯು. ಹೌದು, ತುಂಬಾ ವರ್ಕ್ ಮಾಡಿದ್ನಿ. ಹೌದು, ಯಾವಾಗಲೂ ಒಳ್ಳೆ ಫಿನಿಶಿಂಗ್ ಕೊಡ್ತಾರೆ, ಇವತ್ತು ನಿಮಗೂ ಅಷ್ಟೇ ಒಳ್ಳೆ ಫಿನಿಶಿಂಗ್ ಕೊಡ್ತಾರೆ. ಹೌದು, ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಇತ್ತು ಇವತ್ತು ಅಲ್ವಾ, ಟೇಬಲ್ ಮೇಲೆ ಎಲ್ಲ ಶೂಟ್ ಮಾಡೋದು ಮೇಲತ್ತಿ. ಸೊ ಮಾನ್ಸಿ ಅವ್ರು ಸಖತ್ ತುಂಬ ಸಪೋರ್ಟ್ ಕೊಟ್ರು ಪಾಪ. ಥ್ಯಾಂಕ್ ಯು. ಆಗ್ತಿದ್ರು ಶೂರಿಂಗ್ ಆಗ್ತಾ ಇದ್ರು ಕೂಡ ಪೋಸ್ಟ್ ಅಂತ ಇತ್ತು. ಫೈನಲಿ ಆ ಪೋಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಸ್ಟೇ ಟ್ಯೂನ್. ಸುಮ್ಮನೆ ಹಿಂಗ್ ತೋರಿಸ್ಬಿಡಿ, ಸುಮ್ಮನೆ ಜಸ್ಟ್ ಒಂದಷ್ಟು ಪೋಸ್ಗಳನ್ನ ಶೂಟ್ ಮಾಡಿದ್ವಿ ಇವತ್ತು. ಹೌದು, ಚೆನ್ನಾಗಿದೆ. ಆ್ಯಂಡ್ ಡ್ರೆಸ್ ರಾಧಾ ಅವರು ಅಲ್ವಾ, ಪ್ರತಿಯೊಂದು ತುಂಬಾ ಡೀಟೇಲ್ ಆಗಿ ನಾನು ಜಿಗ 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 ಅಂತ ಹೊಳಿತಾ ಇದ್ದೀನಿ. ನಿಮಗೆ ಹೇಗ ಅನ್ನಿಸ್ತು? ಬಟ್ ಎಲ್ಲರ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್, ಫೋಟೋಸ್ ಕಾಯ್ತಾ ಇರ್ತೀವಿ. ಚಿರೋರೆ ಆದಷ್ಟು ಬೇಗ ಕೊಡಿ. ಆ್ಯಂಡ್ ನೀವು ಅಷ್ಟೇ ಸ್ಟೇ ಟ್ಯೂನ್ಡ್, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಅಸ್. ಥ್ಯಾಂಕ್ ಯು. ಥ್ಯಾಂಕ್ ಯು.